ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಟೆಲಿಗ್ರಾಮ್ ಗ್ರೂಪಿನ ಬಗ್ಗೆ ಅದರ ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆ ತಿಳಿಸಲಿದ್ದೇನೆ. ಸಾಮಾನ್ಯವಾಗಿ ನಾವು ಟೆಲಿಗ್ರಾಮ್ ಗ್ರೂಪನ್ನು ಇನ್ಸ್ಟಾಲ್ ಮಾಡುವಾಗ ಸುಮಾರು ಸಿನಿಮಾಗಳನ್ನು ಡೌನ್ಲೋಡ್ ಮಾಡ್ತೀವಿ ಮತ್ತು ಹಾಡುಗಳನ್ನ ಕೂಡ ನಾವು ಡೌನ್ಲೋಡ್ ಮಾಡ್ತೀವಿ. ಡೌನ್ಲೋಡ್ ಮಾಡಿದ ಮೇಲೆ ಇವೆಲ್ಲವೂ ಎಲ್ಲಿರುತ್ತದೆ ಅಂದರೆ ನಮ್ಮ ಫೋನ್ನಲ್ಲಿ ಎಲ್ಲಿರುತ್ತದೆ ಎನ್ನುವುದನ್ನು ನಮಗೆ ಕಂಡುಹಿಡಿಯೋಕ್ಕೆ ಆಗಲ್ಲ ಕೆಲವು ಸಂದರ್ಭದಲ್ಲಿ. ಆ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಾವು ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗಿನ ಕಾಲದಲ್ಲಿ ನಮಗೆ ಇಂಟರ್ನೆಟ್ಟಿಂದ ಸಾಮಾನ್ಯವಾಗಿ ಎಲ್ಲವೂ ಸಿಗಲ್ಲ. ಟೆಲಿಗ್ರಾಮ್ ಎನ್ನುವ ಗ್ರೂಪ್ ಇದೆ, ವಾಟ್ಸಪ್ ಥರನೇ ಇರುವಂಥ ಇಂಡಿಯಾದ ಗ್ರೂಪ್ ಇದು. ಈ ಗ್ರೂಪ್ನಲ್ಲಿ ನಾವು ಆಡಿಯೋಗಳನ್ನು ಅಂದರೆ MP3ಗಳನ್ನು ಮತ್ತು ಸಿನಿಮಾಗಳ ವಿಡಿಯೋ ಯಾವುದೇ ಫಾರ್ಮೆಟ್ಗಳಿದ್ದರೂ ಕೂಡ ಅದನ್ನು ನಾವು ಯಾವುದರಿಂದ ಟೆಲಿಗ್ರಾಮ್ ಗ್ರೂಪ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಡೌನ್ಲೋಡ್ ಮಾಡಿದ ಮೇಲೆ ಅದು ಎಲ್ಲಿರುತ್ತೆ, ನಮ್ಮ ಫೋನಲ್ಲಿ ಎಲ್ಲಿರುತ್ತೆ, ಅಥವಾ ಈ ಟೆಲಿಗ್ರಾಮ್ ಗ್ರೂಪಿನ ಸೆಟ್ಟಿಂಗ್ಸ್ಗಳೆಲ್ಲ ಹೇಗೇಗಿದೆ ಎನ್ನುವುದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದೇನೆ. ಸೊ ಎಲ್ಲರೂ ವಿಡಿಯೋವನ್ನು ಕೊನೆ ತನಕನೂ ನೋಡಿ. ಬನ್ನಿ, ಇದು ಟೆಲಿಗ್ರಾಮ್ ಗ್ರೂಪ್. ಇದು ಈ ಟೆಲಿಗ್ರಾಮ್ ಗ್ರೂಪಿಗೆ ನಾವು ಎಂಟ್ರಿ ಆದಾಗ ಮೇಲೆ ನಮಗೆ ಒಂದು ಚುಕ್ಕೆ ಕಾಣುತ್ತದೆ. ಯಾವುದೇಳಿ, ಮೇಲೆ ಒಂದು ಚುಕ್ಕೆ ಮೂರು ಲೈನ್ ಕಾಣುತ್ತದೆ. ಈ ಲೈನನ್ನು ನೀವು ಬಳಸಿಬಿಟ್ಟು ಅದರ ಸೆಟ್ಟಿಂಗ್ಸಿಗೆ ನೀವು ಪ್ರವೇಶ ಮಾಡಬೇಕಾಗತ್ತೆ. ಓಕೆ, ಮೂರು ಲೈನ್ ಓದ್ತದೆ. ಯಾರು ಅದನ್ನು ಬಳಸ್ತಾ ಇದ್ದಾರೆ ಅಂತ ಬಂತು, ಅದರಲ್ಲಿ ಸೆಟ್ಟಿಂಗ್ಸ್ ಅಂತೇಳಿ ಮತ್ತೊಂದು ಆಪ್ಷನ್ ಇದೆ ನೋಡಿ, ಸೆಟ್ಟಿಂಗ್ಸ್ ಅಂತೇಳಿ. ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಒತ್ತುತ್ತೀರಿ. ಒತ್ತದಾಗ ಅಕೌಂಟು, ನನ್ನ ಬಯೋ ಇವೆಲ್ಲ ತೋರಿಸ್ತದೆ. ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ವಿಚಾರಗಳನ್ನ ಕೊಟ್ಟಿದ್ದಾರೆ ನೋಡಿ. ಡಾಟಾ ಸ್ಟೋರೇಜ್ ಅಂತ ಇದೆ ನೋಡಿ, ಡಾಟಾ ಸ್ಟೋರೇಜ್ ಅಂತಿದೆ. ಓಕೆ, ಸೊ ಡಾಟಾ ಸ್ಟೋರೇಜನ್ನು ಒತ್ತುತ್ತೀರಿ. ಡಾಟಾ ಸ್ಟೋರೇಜನ್ನು ಒತ್ತಿದಾಗ ನೋಡಿ, ಸ್ಟೋರೇಜ್ ಪಾತ್ ಅಂತ ಮತ್ತೊಂದು ಆಪ್ಷನ್ ಓಪನ್ ಆಯಿತು ನೋಡಿ. ಸ್ಟೋರೇಜ್ ಪಾತ್ ಅಂತೇಳಿ ಮತ್ತೊಂದು ಓಪನ್ ಆಯಿತು. ಸೊ ಇಲ್ಲಿ ನೀವು ಏನನ್ನು ಸೆಲೆಕ್ಟ್ ಮಾಡಿರ್ತೀರಿ ಅಲ್ಲಿ ನಿಮ್ಮ ಟೆಲಿಗ್ರಾಮಿನ ಎಲ್ಲ ಆಡಿಯೋಗಳು, ವಿಡಿಯೋಗಳು ಅಥವಾ ಇಮೇಜಸ್ ಎಲ್ಲವೂ ಸೇವ್ ಆಗಿರುತ್ತೆ. ಅದು ಸಾಮಾನ್ಯವಾಗಿ ಗ್ಯಾಲರಿಯಲ್ಲಿ ಕಾಣಿಸಲ್ಲ. ಓಕೆ, ಸೊ ಈಗ ಸ್ಟೋರೇಜ್ ಪಾತನ್ನು ಒತ್ತುತ್ತೀರಿ. ಈಗ ಇದರಲ್ಲಿ ಎರಡು ಕೊಟ್ಟಿದ್ದಾರೆ, ಸ್ಟೋರೇಜ್ ಎಮ್ಯುಲೇಟೆಡ್ ಅಂತ. ಸ್ಟೋರೇಜ್ ಎಮ್ಯುಲೇಟೆಡ್ ಅಂತ ಹೇಳಿದ್ರೆ ಇಲ್ಲಿ ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಡಿವೈಸ್ ಸ್ಟೋರೇಜ್ ಬರುತ್ತೆ, ಅಂದರೆ ಫೋನಿನ ಇಂಟರ್ನಲ್ ಮೆಮೊರಿ ಇದೆಯಲ್ಲ ಅದು ಬರುತ್ತೆ. ಅಥವಾ ಅದ್ರ ಕೆಳಗಡೆ ST ಕಾರ್ಡ್ ಅಂತಿದೆ ನೋಡಿ, ಸ್ಟೋರೇಜ್ ST ಕಾರ್ಡ್ ಅಂತೇಳಿ, ಅದು ಅದನ್ನು ನೀವು ಸೆಲೆಕ್ಟ್ ಮಾಡಿದರೆ ST ಕಾರ್ಡಲ್ಲಿ ಇರ್ತದೆ. ಸೊ ಹಾಗಾದರೆ ನಿಮಗೆ ಬೇಕಾದಂತಹದ್ದು ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡಿದರೆ ಅಲ್ಲಿರುತ್ತೆ. ಸೊ ಇಲ್ಲಿ ಏನಿದೆ ಅಂತೇಳಿ ನೋಡಿಬಿಟ್ಟು ನೀವು ನಿಮ್ಮ ಫೈಲ್ ಮ್ಯಾನೇಜರ್ನಲ್ಲಿ ಹುಡುಕಬೇಕು. ಓಕೆ, ನೆಕ್ಸ್ಟು ಪ್ರತಿಯೊಂದು ಫೋನಲ್ಲೂ ಫೈಲ್ ಮ್ಯಾನೇಜರ್ ಅಂತ ಇರುತ್ತೆ ಅಥವಾ ಫೈಲ್ಸ್ ಅಂತ ಇರುತ್ತೆ. ಈ ಫೋನಲ್ಲಿ ಫೈಲ್ ಮ್ಯಾನೇಜರ್ ಅಂತಿದೆ, ಈ ಫೋನಲ್ಲಿ ಫೈಲ್ ಮ್ಯಾನೇಜರ್ ಅಂತಿದೆ. ಆ ಆ್ಯಪಿಗೆ ಹೋಗಬೇಕಾಗತ್ತೆ, ಹೋಗ್ಬಿಟ್ಟು ಅಲ್ಲಿ ಹುಡುಕಬೇಕು ಇದರಲ್ಲಿ ಡೌನ್ಲೋಡ್ ಆದಂಥ ಎಲ್ಲ ವಿಚಾರಗಳು. ಇದರಲ್ಲೇ ಕಾಣಿಸ್ತದೆ ಕೆಲವು ಸಂದರ್ಭದಲ್ಲಿ ನೋಡಿ, ಹಿಂದುಗಡೆ ಹೋಗಿ, ಹಿಂದುಗಡೆ ಹೋಗ್ಬಿಟ್ಟು ನೀವು ಮೇಲೆ ಸರ್ಚ್ ಮಾಡಲಿಕ್ಕೆ ಹೋಗಿ, ಸರ್ಚ್ ಮಾಡುವಾಗ ಇದರಲ್ಲೇ ಕಾಣಿಸ್ತದೆ ಇದರಲ್ಲಿ ಏನೇನು ಮೀಡಿಯಾಗಳಿದ್ದಾವೆ, ಯಾವ ಯಾವ ಲಿಂಕ್ಗಳಿದ್ದಾವೆ, ಯಾವ ಫೈಲ್ಗಳಿದ್ದಾವೆ, ಯಾವ ಮ್ಯೂಸಿಕ್ ನೀವು ಡೌನ್ಲೋಡ್ ಮಾಡಿದ್ದೀರಿ ಅದಿಲ್ಲೇ ಕಾಣ್ತದೆ. ಓಕೆ, ಆದರೆ ಇಲ್ಲಿಂದ ಕಟ್ ಆ್ಯಂಡ್ ಕಾಪಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಎಲ್ಲಿ ಹೋಗಬೇಕು, ಟೆಲಿಗ್ರಾಮಿಂದ ಹೊರಗೆ ಬಂದು ನಿಮ್ಮ ಫೋನ್ನಲ್ಲಿ ಫೈಲ್ ಮ್ಯಾನೇಜರ್ ಅಂತೇಳಿ ಒಂದು ಆ್ಯಪ್ ಇದೆ, ಫೈಲ್ ಮ್ಯಾನೇಜರ್ ಅಂತೇಳಿ, ಅದಕ್ಕೆ ಹೋಗ್ತೀರಿ. ಸೊ ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿ. ಓಪನ್ ಮಾಡುವಾಗ ಆರಂಭದಲ್ಲೇ ಈ ರೀತಿ ಕಾಣಿಸ್ತದೆ ನೋಡಿ, ಅದು ಈ ರೀತಿ ಬರುತ್ತೆ ಫೈಲ್ ಮ್ಯಾನೇಜರ್ ಅಂತ. ಇದು ಆರಂಭದ ಪೇಜು, ಇದರಲ್ಲಿ ಲೋಕಲ್ ಫೈಲ್ ಅಂತಿದೆ ನೋಡಿ, ಲೋಕಲ್ ಫೈಲ್, ಡಿವೈಸ್ ಸ್ಟೋರೇಜ್ ಅಥವಾ ST ಕಾರ್ಡ್ ಅಂತಿದೆ. ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡುವಾಗ ಎರಡು ಆಪ್ಷನ್ ಬಂತು, ನೀವು ಅಲ್ಲಿ ಸ್ಟೋರೇಜ್ ಸ್ಟಿಮ್ಯುಲೇಟೆಡ್ ಅಂತ ಬಂತಲ್ಲ ಅದು ಒತ್ತಿದ್ದರೆ, ಅಲ್ಲಿ ಸೆಲೆಕ್ಟ್ ಮಾಡಿದರೆ ಈ ರೀತಿ ಬರುತ್ತೆ, ಅಂದರೆ ಡಿವೈಸ್ ಸ್ಟೋರೇಜಲ್ಲಿ ಇರ್ತದೆ. ST ಕಾರ್ಡ್ ಅಂತ ಒತ್ತಿದ್ರೆ ಸ್ಟೋರೇಜ್ ST ಕಾರ್ಡ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ST ಕಾರ್ಡಲ್ಲಿ ಇರ್ತದೆ ಅದು. ಓಕೆ, ಸೊ ST ಕಾರ್ಡನ್ನು ಓಪನ್ ಮಾಡ್ತೀರಿ. ST ಕಾರ್ಡ್ ಒಳಗಡೆ ಮತ್ತೆ ಆಪ್ಷನ್ ಇದೆ, ಆಂಡ್ರಾಯ್ಡ್ ಅಂತ ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆಂಡ್ರಾಯ್ಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಓಪನ್ ಮಾಡಿ. ಅದನ್ನು ಓಪನ್ ಮಾಡುವಾಗ ಮೀಡಿಯಾಸ್ ಅಂತಿದೆ, ಮೀಡಿಯಾಸನ್ನು ಓಪನ್ ಮಾಡಿ. ಇದರಲ್ಲಿ ನಿಮಗೆ ಕಾಣಿಸ್ತದೆ. ಸೊ ಕೆಲವು ಟೈಮು ನಿಮಗೆ ಕಾಣಿಸಲ್ಲ, ಯಾಕೆಂದರೆ ನೀವು ಕಟ್ ಆ್ಯಂಡ್ ಪೇಸ್ಟ್ ಎಲ್ಲ ಮಾಡಿದರೆ ಅದರಲ್ಲಿ ಇರಲ್ಲ, ಆವಾಗ ನೀವು ಮತ್ತೆ ಹುಡುಕ್ಬೇಕಾಗತ್ತೆ. ಎಸ್, ಇದೆ ಅದು ಆಂಡ್ರಾಯ್ಡ್ ಫೋನು.
ಕೆಲವು ಡಾಟಾದಲ್ಲಿ ಸೇವ್ ಆಗಿರುತ್ತದೆ. ಓಕೆ ಓಕೆ, ಇದರಲ್ಲಿ ನೀವು ಆಂಡ್ರಾಯ್ಡಲ್ಲಿ ಮೀಡಿಯಾ ಹುಡುಕಬೇಡಿ, ಡಾಟಾದಲ್ಲಿ ಹುಡುಕಿ, ಡಿ ಎ ಟಿ ಎ ಅಂತ ನೋಡಿ, ಬ್ಯಾಕ್ ಬರ್ತಾ ಇದೀವಲ್ಲ, ಡಾಟಾದಲ್ಲಿ ಹುಡುಕಿ ನೋಡಿ. ಓಕೆ, ಡಾಟಾ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡುವಾಗ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ನಿಮ್ಮ ಮೆಮೊರಿ ಕಾರ್ಡಲ್ಲಿರುವಂತಹ ಎಲ್ಲ ಫೈಲ್ಗಳ ಫೋಲ್ಡ್ರ್ಗಳಿದು. ಇದರಲ್ಲಿ ಟೆಲಿಗ್ರಾಮ್ ಅಂತ ಎಲ್ಲ ಒಂದು ಕಡೆ ಬರೆದಿರ್ತಾರೆ ನೋಡಿ. ಸಾಮಾನ್ಯವಾಗಿ ಟಿ ತುಂಬ ಕೆಳಗಡೆ ಬರೋ ಕಾರಣ ಅತ್ಯಂತ ಕೆಳಗಡೆ ಇರ್ತದೆ. ಅದು ಟೆಲಿಗ್ರಾಮ್ ಮೆಸೆಂಜರ್ ಅಂತಿದೆ, ಅತ್ಯಂತ ಕೆಳಗಡೆ ಇದೆ, ಇದಕ್ಕಿಂತ ಕೆಳಗಡೆ ಏನೂ ಇಲ್ಲ. ಓಕೆ, ಲಾಸ್ಟ್ ಇದೆ ಟೆಲಿಗ್ರಾಮ್ ಮೆಸೆಂಜರ್. ಇದರಲ್ಲಿ ಕ್ಯಾಚಸ್ ಇದೆ, ಫೈಲ್ಗಳಿದ್ದಾವೆ ನೋಡಿ. ಟೆಲಿಗ್ರಾಮ್ ಅಂತ ಬಂತು, ಟೆಲಿಗ್ರಾಮ್ನಲ್ಲಿ ಬಂದಂಥ ಇಮೇಜಸ್ಗಳು, ನೀವೇನೇನು ಡೌನ್ಲೋಡ್ ಮಾಡಿದ್ದೀರಿ ಅವೆಲ್ಲವೂ ಇಲ್ಲಿದೆ. ಟೆಲಿಗ್ರಾಮ್ ಇಮೇಜಸ್, ಟೆಲಿಗ್ರಾಮ್ ಆಡಿಯೋ, ನೀವೇನು ಆಡಿಯೋ ಅಥವಾ ಸಾಂಗ್ಸನ್ನು ಡೌನ್ಲೋಡ್ ಮಾಡಿದರೆ ಅದು ಇಲ್ಲಿದೆ, ಡಾಕ್ಯುಮೆಂಟ್ಸ್ ಇದ್ದರೆ ಅದು ಇಲ್ಲಿರ್ತದೆ, ದೆನ್ ವಿಡಿಯೋ ಡೌನ್ಲೋಡ್ ಮಾಡಿದರೆ ಅದು ಇಲ್ಲಿರ್ತದೆ. ಇವುಗಳನ್ನ ನೀವು ಪ್ರೆಸ್ ಮಾಡಿ ಇಟ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ಆಡಿಯೋ ಡೌನ್ಲೋಡ್ ಮಾಡಿದರೆ ಇದನ್ನು ಜಸ್ಟ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿದಾಗ ಬಟನ್ ಬರುತ್ತೆ ಈ ರೀತಿ, ಪ್ರೆಸ್ ಮಾಡಿ ಕಟ್ ಕೊಡಿ. ಓಕೆ, ಕಟ್ ಕೊಟ್ಬಿಟ್ಟು ಬ್ಯಾಕ್ ಹೋಗಿ. ಬ್ಯಾಕ್ ಹೋಗ್ಬಿಟ್ಟು ಎಸ್ ಟಿ ಕಾರ್ಡ್ ಅಂತ ಬರುತ್ತಲ್ಲ, ಇದು ಎಸ್ ಟಿ ಕಾರ್ಡಲ್ಲೇ ನೀವು ಸೆಲೆಕ್ಟ್ ಮಾಡಿರೋದು. ಅದರ ಫೋಲ್ಡ್ರ್ಗಳನ್ನ ಚೇಂಜ್ ಮಾಡಿ, ಯಾಕೆಂದರೆ ಅದು ಕಾಣಿಸಲ್ಲ. ಈಗ ಆಡಿಯೋ ಅಂತ ಒಂದು ಹೊಸ ಫೋಲ್ಡ್ರ್ ರೆಡಿ ಮಾಡಿಬಿಟ್ಟು ಆಡಿಯೋಗೆ ಅದನ್ನು ಪೇಸ್ಟ್ ಮಾಡಿ. ಓಕೆ, ಹಾಗಾದರೆ ಇದು ಈಗ ಇದು ಗ್ಯಾಲರಿಯಲ್ಲಿ ಕಾಣಿಸ್ತದೆ. ಈ ರೀತಿಯಾಗಿ ಅಲ್ಲಿ ಅಂದರೆ ಟೆಲಿಗ್ರಾಮಲ್ಲಿ ನೀವು ಡೌನ್ಲೋಡ್ ಮಾಡಿದಂಥ ಯಾವುದೇ ವಿಡಿಯೋ ಫೈಲ್ಗಳು ಆಡಿಯೋಗಳು ನಿಮಗೆ ಗ್ಯಾಲರಿನಲ್ಲಿ ಕಾಣಿಸದೇ ಇದ್ದರೆ ಅದನ್ನು ಫೈಲ್ ಮ್ಯಾನೇಜರ್ ಹೋಗ್ಬಿಟ್ಟು ಅದನ್ನು ಶಿಫ್ಟ್ ಮಾಡಿದ್ರೆ ನಮಗೆ ಅಲ್ಲಿ ಕಾಣಿಸ್ತದೆ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದ.